ಫ್ರೆಂಡ್ ಸೂಪರ್ ಆಗಿರುವಂತಹ ವಿಡಿಯೋ ಜೊತೆಗೆ ಚೆನ್ನಾಗಿರುವಂತಹ ಒಂದು ಹಾಡು ಕೂಡ ನಾವು ನೋಡ್ಕೊಂಬಂದ್ವಿ. ನಮಗೆ ನೆಕ್ಸ್ಟ್ ಮೆಸೇಜ್ ಬಂದಿದ್ದು ಹಾವೇರಿಯಿಂದ. ಹಾವೇರಿಯಿಂದ ಯಾರು ಮೆಸೇಜ್ ಮಾಡಿದ್ದು? ಹಾವೇರಿಯಿಂದ ನಮ್ಮ ಡಾರ್ಲಿಂಗ್ ಕಿಟ್ಟಿ ಅವರು ಮೆಸೇಜ್ ಮಾಡಿದ್ದಾರೆ. ಡಾರ್ಲಿಂಗ್ ಕಿಟ್ಟಿ, ಎಸ್, ಮೊದಲೊಂದ್ಸಲ ಬಂದಿತ್ತು ಇವ್ರ ಮೆಸೇಜ್, ಇದು ಸೆಕೆಂಡ್ ಟೈಮು. ನಾನು ಅವ್ರು ಕೇಳಿದ್ದೆ, ಹಾಂ ಕಿಟ್ಟಿ ಅವರೇ ನಿಮ್ಮ ಹೆಸರು ಸೂಪರ್ ಆಗಿದೆ, ಅದಕ್ಕೆ ಮುಂದೆ ಡಾರ್ಲಿಂಗ್ ಅಂತ ಸೇರಿಸ್ಕೊಂಡಿದ್ದೀರಾ, ಡಾರ್ಲಿಂಗ್ ಕಿಟ್ಟಿ ಅಂತ ಯಾಕೆ ಬಂತು ನಿಮ್ಗೆ ಹೆಸರು ಅಂತ ನಾನು ಕೇಳಿದ್ದೆ. ಅದಕ್ಕೆ ಆನ್ಸರ್ ಮಾಡಿದ್ದಾರೆ ನಮ್ಮ ಡಾರ್ಲಿಂಗ್ ಕಿಟ್ಟಿ ಅವರು, ಸರ್ ನಾನು ಪ್ರಭಾಸ್ ಅವರ ದೊಡ್ಡ ಫ್ಯಾನು, ಪ್ರಭಾಸ್ ಅವರ ಡಾರ್ಲಿಂಗ್ ಮೂವಿನ ತುಂಬ ಸಹ ನೋಡಿದ್ದೀನಿ, ನೋಡಿಬಿಟ್ಟು ಅದಕ್ಕೆ ನನ್ನ ಹೆಸರಿಗೆ ಡಾರ್ಲಿಂಗ್ ಕಿಟ್ಟಿ ಅಂತ ಸೇರಿಸ್ಕೊಂಡೆ ಫಸ್ಟು. ಆಮೇಲೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಡಾರ್ಲಿಂಗ್ ಕಿಟ್ಟಿ ಅಂತ ಇಟ್ಕೊತಾ ಹೋದೆ. ಇವಾಗ ಡಾರ್ಲಿಂಗ್ ಕಿಟ್ಟಿ ಅಂತ ಫೇಮಸ್ ಆಗಿಬಿಟ್ಟಿದ್ದೀನಿ ಸರ್, ಅದಕ್ಕೆ ನನ್ನ ಜೊತೆ ಹೆಸರಿನ ಜೊತೆಗೆ ಡಾರ್ಲಿಂಗ್ ಅನ್ನೋದು ಸೇರ್ಕೊಂಬಿಟ್ಟಿದೆ ಅಂತ ಹೇಳಿದ್ರು. ಅಮ್ಮ, ಇವಾಗ ಗೊತ್ತಾಯಿತು ಡಾರ್ಲಿಂಗ್ ಕಿಟ್ಟಿಯವರು ಡಾರ್ಲಿಂಗ್ ಕಿಟ್ಟಿ ಹೇಗಾದ್ರು ಅಂತ. ಹೌದಾ, ನಮ್ಮ ಡಾರ್ಲಿಂಗ್ ಕಿಟ್ಟಿಯವರು ಮತ್ತಷ್ಟು ವೀಡಿಯೋಸ್ ಕಳಿಸಿದ್ದಾರೆ ಚೆನ್ನಾಗಿರುವಂತಹದ್ದು. ಏನು ಮಾಡಿದ್ದಾರೆ, ಹಾವೇರಿಯ ಡಾರ್ಲಿಂಗ್ ಕಿಟ್ಟಿ ನೋಡ್ಕೊಂಬರೋಣ, ಬಾ ಬನ್ನಿ. ಯಾವಾಗ್ಲೂ ಬೇರೆಯವ್ರ ಮಕ್ಕಳನ್ನ ತೋರಿಸಿ ಅವ್ರ ತರ ಇರ್ಬೇಕು ಇವ್ರ ತರ ಇರ್ಬೇಕು ಅಂತ ಹೇಳಿ ಹೇಳಿ ನಮ್ಮನ್ ಕೆಲ್ಸಕ್ಕೆ ಬಾರ್ದೇ ಇರೋ ತರ ಮಾಡ್ಬಿಡ್ತೀರ? ಇದ್ರೆ ನಮ್ ಮಕ್ಕಳಂತ ಮಕ್ಳು ಇರ್ಬೇಕು ಅಂತ ಒಂದ್ ಸಾರಿ ಎದೆ ತಡ್ಕೊಂಡು ಹೇಳಿ, ಎಲ್ರು ಮನೇಲಿ ಒಳ್ಳೆ ಮಕ್ಳೆ ಹುಟ್ಟ. ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣಿ, ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣಿ. ಸಾರಿ ಕೇಳಿದ್ನಲ್ಲ, ಪುನಃ ಪುನಃ ನೋಡಿದರು ನಿನ್ನ ನೋಡ್ಬೇಡ ನಿನ್ನ ಪುನಃ ಪುನಃ. 1 2 1 2 3 4 ಬಕರಾ ಬಕರಾ, ಫೀಲ್ ದಿ ರಿದಮ್, ಸ್ಕ್ರೂ ಯುವರ್ ಮೈಂಡ್, ಟೇಕ್ ದಿ ಬೇಬಿ, ಕಮ್ ಆನ್ ಬಕರಾ ಬಕರಾ. ಚೆನ್ನಾಗಿತ್ತು ಡಾರ್ಲಿಂಗ್ ಕಿಟ್ಟಿ ಅವರೇ ಸೂಪರ್ ಆಗಿ ಮಾಡಿದ್ರೆ. ನಿಮ್ಮ ಹೆಸರು ಕರೆಯ ಖುಷಿ ಆಗ್ತಾ ಇದೆ, ಡಾರ್ಲಿಂಗ್ ಕಿಟ್ಟಿ, ಕಿಟ್ಟಿ ಕಿತ ಡಾರ್ಲಿಂಗ್ ಕಿಟ್ಟಿ. ನಿಮ್ಮ ಮನೇಲಿ ಏನು ಅಂದಿಲ್ವಾ ನೀವು ಡಾರ್ಲಿಂಗ್ ಕಿಟ್ಟಿ ಅಂತ ನೇಮ್ ಚೇಂಜ್ ಮಾಡ್ಕೊಂಡಾಗ? ಓಕೆ, ಏನಾದರೂ ಅಂದ್ಲಿ ಬಿಡಲಿ, ತುಂಬ ಚೆನ್ನಾಗಿದೆ ನಿಮ್ಮ ಹೆಸರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಡಬ್ ಸ್ಮ್ಯಾಚ್ ಮಾಡ್ತಾರೆ, ಇದೇ ರೀತಿ ಮಾಡ್ತಾರೆ ಲೈಫಲ್ಲಿ, ತುಂಬ ಮೇಲ್ಮಟ್ಟಕ್ಕೆ ಹೋಗಿ ಅಂತ ನನ್ನ ಕಡೆಯಿಂದ ನಿಮಗೆ ವಿಶ್ ಮಾಡ್ತಾ, ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ.